ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಯೋಜನೆಗಳನ್ನ ಆಧರಿಸಿ ಯೋಜನೆಗಳನ್ನ ಘೋಷಿಸಿ ಹಿನ್ನೆಲೆಯಲ್ಲಿ ಎಲ್ಲ ಯೋಜನೆಗಳಿಗೂ ಆಲ್ಮೋಸ್ಟ್ ಆಲ್ ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದೆ ಮಾರ್ಗಸೂಚಿಗಳಲ್ಲಿ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಹೋಗುತ್ತೆ ಈ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮಾಜಿ ಸಚಿವರಾಗಿರೋ ಅಂತ ಬಿಜೆಪಿಯ ಹಿರಿಯ ಮುಖಂಡ ವಿ ಸೋಮಣ್ಣ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಈಗಾಗಲೇ ಕಾಂಗ್ರೆಸ್ ಗೌರ್ನಮೆಂಟ್ ಅಧಿಕಾರಕ್ಕೆ ಬಂದಿದ್ದಾಗಿದೆ ಐದು ಯೋಜನೆಗಳಿಗೂ ಕೂಡ ಎಲ್ರಿಗೂ ಉಚಿತ ಉಚಿತ ಅಂತ ಹೇಳ್ತಾ ಇತ್ತು ಈಗ ಒಂದೊಂದೇ ಕಂಡೀಷನ್ಸ್ ಆಚೆ ಬರ್ತಾ ಇದೆ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಹೇಳೋದಾದ್ರೆ ಸರ್ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರು ಉಚಿತ ಖಚಿತ ಎರಡೂ ಅವರು ಹೇಳಿಬಿಟ್ಟಿದ್ದಾರೆ ಉಚಿತನೂ ಅವ್ರು ಹೇಳಿದ್ದಾರೆ ಖಚಿತನೂ ಅವರು ಹೇಳಿದ್ದಾರೆ ನಿನಗೂ ಫ್ರೀ ನನಗೂ ಫ್ರೀ ಅಂತಲೂ ಹೇಳಿದ್ದಾರೆ ಅದು ಮಾಡುವಾಗ ನನಗೆ ಬೇರೆಯವರಾಗಿದ್ದರೆ ನಾನೇನು ಮಾತಾಡ್ತಾ ಇರಲಿಲ್ಲ ಒಬ್ಬ ಅನುಭವಿ ರಾಜಕಾರಣಿ ಅಂತ ಅನ್ನೋದನ್ನ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದಾರೆ ಹನ್ನೆರಡು ಹದಿಮೂರು ಸಾರಿ ಬಡ್ಜೆಕ್ಟನ್ನು ಮಂಡನೆ ಮಾಡಿದ್ದಾರೆ ಮಾಡುವಾಗ ತವೇನು ಹೇಳಿದ್ರು ಅದರಂತೆ ಮಾಡೋದು ಕರ್ತವ್ಯ ನಿಷ್ಠೆ ಅದನ್ನು ಇದ್ದಾರಾ ಇಲ್ವ ಅನ್ನೋದನ್ನು ಅವರೇ ಅವರ ಕರ್ತವ್ಯ ನಿಷ್ಠೆ ಜೊತೇಲಿ ಏನು ತಾವು ಆಶ್ವಾಸನೆ ಕೊಟ್ಟಿದ್ರಿ ತಾವು ಜನಗಳ್ಗೆ ಹೇಳಿದಿರಿ ಬರೆದು ಕೊಟ್ಟಿದ್ರಿ ಗ್ಯಾರಂಟಿ ಕಾರ್ಡ್ಗಳು ವಿತರಣೆ ಮಾಡಿದಿರಿ ಒಂದೊಂದು ಕ್ಷೇತ್ರಕ್ಕೆ ಐವತ್ತು ಸಾವಿರ ಅರುವತ್ತು ಸಾವಿರ ಆಮೇಲೆ ಬಾಂಡ್ಗಳು ವಿತರಣೆ ಮಾಡಿದ್ದೀರಿ ಏನಿಂಥದ್ದು ಮಾಡಿಲ್ಲ ಅನ್ನೋಂಗಿಲ್ಲ ಎಲ್ಲವನ್ನೂ ಕೂಡ ಮಾಡಿದ್ದೀರಿ ಇಷ್ಟೆಲ್ಲ ಮಾಡಿದರೂ ಕೂಡ ಇವತ್ತು ಎಗೈನು ಎಲ್ಲೋ ಒಂದು ಕಡೆ ಇದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನೀವೇ ಹೇಳ್ತೀರಿ ಮತ್ತು ಬೇರೆಯವ್ರ ಬಗ್ಗೆ ಟೀಕೆಯೂ ಮಾಡ್ತೀರಿ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡುವಾಗ ನೀವೇನು ಹೇಳಿದ್ದೀರಿ ಹಿಂದೆ ನಿಮ್ಮ ಭಾವನೆ ಏನಿತ್ತು ಅವತ್ತು ವೋಟ್ ಬ್ಯಾಂಕನ್ನು ಕಸಿಯೋದಕ್ಕೆ ನಿಮ್ಮ ತೀರ್ಮಾನ ಏನಿತ್ತು ಆ ತೀರ್ಮಾನ ಮಾಡೋಕ್ಕೆ ಮುಂಚಿತವಾಗಿ ತಾವು ತಮ್ಮ ಅನುಭವ ಎಲ್ಲೋಗಿತ್ತು ಹೋಗಿತ್ತು ಅದನ್ನು ತಾವು ತಮಗೆ ಬಿಡ್ತೀನಿ ಪ್ರಶ್ನೆನಿಗೆ